ಬೆಂಗಳೂರಿನಲ್ಲಿ ವಿದೇಶಿ ಡ್ರಗ್ಸ್ ಜಾಲ ರಾಜಧಾನಿಗೆ ಪೋಸ್ಟ್ ಆಫೀಸ್ ಮೂಲಕ ವಿದೇಶಗಳಿಂದ ಡ್ರಗ್ಸ್ ಇಪ್ಪತ್ತೊಂದು ಕೋಟಿ ರೂಪಾಯಿ ಮೌಲ್ಯದ ವಿದೇಶಿ ಡ್ರಗ್ಸ್ ಸೀಸ್ ಮಾಡಲಾಗಿದೆ ಈ ಕುರಿತ ವರದಿಯಲ್ಲಿದೆ ಬೆಂಗಳೂರಿನಲ್ಲಿ ವಿದೇಶಿ ಡ್ರಗ್ಸ್ ಜಾಲ ರಾಜಧಾನಿಗೆ ವಿದೇಶಗಳಿಂದ ಡ್ರಗ್ ಇಪ್ಪತ್ತೊಂದು ಕೋಟಿ ಮೌಲ್ಯದ ವಿದೇಶಿ ಡ್ರಗ್ಸ್ ಸೇಸ್ ಹೌದು ಬೆಂಗಳೂರು ಬೆಳೆದಂತೆಲ್ಲ ಕ್ರೈಮ್ಗಳು ಕೂಡ ಅಷ್ಟೇ ವೇಗವಾಗಿ ಜಾಸ್ತಿ ಆಗ್ತಿದ್ದಾವೆ ಆ ಕ್ರೈಮ್ ಗಳಿಗೆ ಮೂಲ ಕಾರಣವಾಗಿರೋದೇ ಈ ಡ್ರಗ್ಸ್ ಗಳು ಹಾಗಾಗಿ ಡ್ರಗ್ಸ್ ನಿಯಂತ್ರಣ ಮಾಡೋಕೆ ಬೆಂಗಳೂರು ಪೊಲೀಸರು ಇನ್ನಿಲ್ಲದ ಕಸರತ್ತು ನಡೆಸ್ತಿದ್ದಾರೆ ಆದರೆ ಡ್ರಗ್ಸ್ ಮಾತ್ರ ಒಂದಲ ಒಂದು ಮಾರ್ಗವಾಗಿ ಬೆಂಗಳೂರಿಗೆ ರೀಚ್ ಆಗ್ತಾನೇ ಇದೆ ಕಳೆದ ಸೆಪ್ಟೆಂಬರ್ ನಲ್ಲಿ ನಗರದ ಎಚ್ ಲೇಔಟ್ನಲ್ಲಿ ಲೇಔಟ್ ನಲ್ಲಿ ಎರಡು ಡ್ರಗ್ಸ್ ಕೇಸ್ಗಳು ವರದಿಯಾಗಿದ್ದವು ಆ ಕೇಸ್ಗಳ ತನಿಖೆ ವೇಳೆ ಅಲಿಸಿಕ್ಕ ಎಲ್ಲಾ ಡ್ರಗ್ಸ್ಗಳು ಕೂಡ ವಿದೇಶಗಳಿಂದ ಬಂದಿದ್ವು ವಿದೇಶದಿಂದ ಬೆಂಗಳೂರಿಗೆ ಇಂಡಿಯನ್ ಪೋಸ್ಟ್ ಮೂಲಕ ಡ್ರಗ್ಸ್ ಬಂದಿರೋದು ಗೊತ್ತಾಗಿತ್ತು ಈ ಪ್ರಕರಣದ ತನಿಖೆ ಪ್ರಗತಿಯಲ್ಲಿರುವ ವೇಳೆಯೇ ಸಿಸಿಬಿ ಪೊಲೀಸರಿಗೆ ಅದೇ ರೀತಿಯ ಕೇಸೊಂದು ಬಂದಿತ್ತು ಈ ವೇಳೆ ಅಲರ್ಟ್ ಆದ ಸಿಸಿಬಿ ಪೊಲೀಸರು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ರು ಚಾಮರಾಜಪೇಟೆಯಲ್ಲಿರುವ ಫಾರಿನ್ ಪೋಸ್ಟ್ ಆಫೀಸ್ಗೆ ವಿದೇಶಗಳಿಂದ ಬರುವ ಸಾವಿರಾರು ಪೋಸ್ಟ್ ಗಳನ್ನ ಪರಿಶೀಲನೆ ನಡೆಸಿದ್ರು ಪೋಸ್ಟ್ ಆಫೀಸ್ ಕಚೇರಿ ಮೇಲೆ ದಾಳಿ ನಡೆಸಿ ಅನುಮಾನಾಸ್ಪದ ಮೂರು ಸಾವಿರದ ಐನೂರು ಪೋಸ್ಟ್ ಗಳನ್ನ ತಪಾಸಣೆ ನಡೆಸಿದ್ರು ಇದರಲ್ಲಿ ಯುಎಸ್ ಯುಕೆ ಬೆಲ್ಜಿಯಂ ಥಾಯ್ಲೆಂಡ್ ನೆದರ್ಲ್ಯಾಂಡ್ ಹಾಗೂ ಇತರೆ ದೇಶಗಳಿಂದ ಬಂದಿರುವ ಆರ್ನೂರ ಆರು ಪೋಸ್ಟ್ಗಳಲ್ಲಿ ಬರೋಬ್ಬರಿ ಕೋಟಿ ರೂಪಾಯಿ ಐಷಾರಾಮಿ ಡ್ರಗ್ಸ್ ಗಳು ಬಂದಿರೋದು ಗೊತ್ತಾಗಿತ್ತು ಸಿಸಿಬಿಯವರು ಕಸ್ಟಮ್ ಅಧಿಕಾರಿಗಳೊಂದಿಗೆ ಇಂಡಿಯನ್ ಪೋಸ್ಟ್ ಮುಖಾಂತರ ಬೇರೆ ಬೇರೆ ಮಾದಕ ವಸ್ತುಗಳನ್ನ ಹೊರದೇಶಗಳಿಂದ ತರಿಸ್ತಾ ಇದ್ದಕ್ಕಂತಹ ಒಂದು ಜಾಲವನ್ನು ಭೇದಿಸಿದ್ದಾರೆ ಹೈಡ್ರೋಗಾಂಜಾ ಇತ್ಯಾದಿ ರೀತಿಯ ಮಾದಕ ವಸ್ತುಗಳು ಇದರಲ್ಲಿ ಜಾಸ್ತಿ ಕೂಡ ಚಾಮರಾಜ್ ಚಾಮರಾಜಪೇಟೆಯ ಫಾರೆನ್ ಪೋಸ್ಟ್ ಆಫೀಸ್ ನಲ್ಲಿ ನಾವು ಕುಲಂಕಷವಾಗಿ ಪರಿಶೀಲನೆ ಮಾಡಿ ಸುಮಾರು ಆರುನೂರ ಆರು ಸಸ್ಪೆಕ್ಟ್ ಪ್ಯಾಕೇಜಸ್ ನಮಗೆ ಅದರಲ್ಲಿ ಕಂಡು ಬಂತು ಇಪ್ಪತ್ತೊಂದು ಕೋಟಿಗೂ ಅಧಿಕ ಮೊತ್ತದ ಬೇರೆ ಬೇರೆ ರೀತಿಯ ಮಾದಕ ವಸ್ತುಗಳು ನಮಗೆ ಅದರಲ್ಲಿ ಜಫ್ ಆಗಿರುವುದು ಕಂಡು ಬರ್ತಾ ಇದೆ ಪ್ಯಾಕೆಟ್ಗಳನ್ನು ಯಾರು ತರಿಸಿದ್ರು ಯಾಕೆ ತರಿಸಿದ್ರು ಅನ್ನೋದ್ರ ಬಗ್ಗೆ ಮುಂದಿನ ಒಂದು ತನಿಖೆಯನ್ನ ಸಿಸಿಬಿ ಪೊಲೀಸರು ಪರಿಶೀಲನೆಯನ್ನು ಈಗ ಕೈಗೊಡ್ತಾ ಇದ್ದಾರೆ ಸದ್ಯ ವಶಕ್ಕೆ ಪಡೆದಿರೋ ಪೋಸ್ಟ್ಗಳಲ್ಲಿನ ಅಡ್ರೆಸ್ ಪರಿಶೀಲನೆಗೆ ಒಳಪಡಿಸಲಾಗಿದೆ ಯಾರ್ಯಾರ ಹೆಸರುಗಳಲ್ಲಿ ಈ ಡ್ರಗ್ಸ್ ಬಂದಿದೆ ಅನ್ನೋದನ್ನ ತನಿಖೆ ನಡೆಸಿದ್ದಾರೆ ಒಟ್ನಲ್ಲಿ ಬೆಂಗಳೂರಿಗೆ ಬರೀ ವಿವಿಧ ರಾಜ್ಯಗಳಿಂದ ಮಾತ್ರ ಡ್ರಗ್ಸ್ ಬರ್ತಿಲ್ಲ ವಿದೇಶಗಳಿಂದಲೂ ಡ್ರಗ್ಸ್ ಬರ್ತಿದೆ ಅನ್ನೋದು ಈ ದಾಳಿಯಿಂದ ಗೊತ್ತಾಗಿದೆ ಉಮೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ